ಸೆಂಥಿಲ್ ಯಾಕೆ ರಾಜೀನಾಮೆಯನ್ನ ಕೊಟ್ಟರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇದೀಗ ಪ್ರೊಟೆಸ್ಟ್ಗಳು ಕೂಡ ಆಗ್ತಾ ಇದೆ. ನೋಡೋಣ ಏನೆಲ್ಲ ಬೆಳವಣಿಗೆಗಳು ಆಗುತ್ತೆ ಅಂತ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. 35 ವರ್ಷದಲ್ಲಿ ಇಂತಹ ಜಿಲ್ಲಾಧಿಕಾರಿಯನ್ನ ನೋಡಿಲ್ಲ. 35 ವರ್ಷದಲ್ಲಿ ರಾಜೀನಾಮೆ ವಿಚಾರ ಕೇಳಿ ತುಂಬಾನೇ ಆಘಾತ ಆಗಿದೆ, ನೋವಾಗಿದೆ. ಇಂತಹ ಅಧಿಕಾರಿ ಎಲ್ಲೂ ಕೂಡ ನೋಡಿಲ್ಲ. ರಾಜೀನಾಮೆ ಕೊಟ್ಟಿದ್ದಾರೆ ಅಂದ್ರೆ ಅದನ್ನ ನಂಬೋದಕ್ಕೂ ಕೂಡ ನಮ್ಗೆ ಸಾಧ್ಯ ಆಗ್ತಾ ಇಲ್ಲ. ದಕ್ಷಿಣ ಕನ್ನಡ ಡಿಸಿ ಸೆಂಥಿಲ್ ಕಾರು ಚಾಲಕ ಬಾಬಣ್ಣ ನಾಯ್ಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 35 ವರ್ಷದಲ್ಲಿ ಇಂತಹ ಜಿಲ್ಲಾಧಿಕಾರಿಯನ್ನ ನಾನು ಎಲ್ಲೂ ಕೂಡ ನೋಡಿಲ್ಲ. ಇವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅನ್ನೋ ವಿಚಾರ ಕೇಳಿ ನನಗೆ ತುಂಬಾನೇ ಆಘಾತ ಆಗಿದೆ, ನೋವಾಗಿದೆ. ರಾಜೀನಾಮೆ ಕೊಟ್ಟಿದ್ದಾರೆ ಅಂದ್ರೆ ನಂಗೆ ನಂಬುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ಅವರ ಕಾರು ಡ್ರೈವರ್ ಬಾಬಣ್ಣ ಅವರು ಹೇಳಿಕೆಯನ್ನ ಕೂಡ ಕೊಟ್ಟಿರುವಂತದ್ದು. ಅಂತಹ ದಕ್ಷ ಅಧಿಕಾರಿ ಅವರು ಯಾತಕ್ಕೋಸ್ಕರ ರಾಜೀನಾಮೆಯನ್ನ ಕೊಟ್ಟರು ಅನ್ನೋದು ಈಗ ಪ್ರಶ್ನೆಯಾಗಿರುವಂತದ್ದು. ನಂಗೆ ನಂಬುವುದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನವೆಂಬರ್ ಎರಡು ವರ್ಷ ಆಗ್ತದೆ. ಆ 2 ವರ್ಷದಲ್ಲಿ ನಾವೆಲ್ಲ ಅವರು ಟಿಕೆಟ್ ಇಲ್ಲಿ ಬಂದು ಬರ್ತಾರೆ, ಹೋಗ್ತೇವೆ, ನಮ್ಮ ಮನೆಗೆ ಮಾತಾಡ್ತೇವೆ. ಒಳ್ಳೆ ಒಳ್ಳೆ ಅಂದ್ರೆ ಒಂದು ಅಟೆಂಡರಿಂದ ಒಂದು ಆಫೀಸರ್ ಎಲ್ಲರ ಹತ್ರ ಮಾತಾಡ್ತಾರೆ. ತಂದ ಹಾಗೆ ನಾವು ಮಂದಿಗೆ 30 ತನಕ ಮಾಡಿಕೊಂಡು ನನಗೆ ನವೆಂಬರ್ ಇದೇ ರಿಟೈರ್ಡ್ ಒಂದು 25 ದಿವಸಗಳ. ಇಂಥವರು ಹೆಂಗಲ್ಲಿ ಈಗ ಇರೋದು ನಮಗೆ ಒಂದು ಬೇಸರ. ಏನಾದ್ರೂ ಅವರಿಗೆ ಒತ್ತಡ ಇರ್ಬೋದು, ಚೆನ್ನಾಗಿ ಗೊತ್ತಿಲ್ಲ. ಮೋಸ ರಜಾ ಹಾಕಿ ಹೋಗಿದ್ದಾರೆ ನಾಳೆವರೆಗೆ.